ಮಳೆಗಾಲದ ಸಂಜೆ ಹೊತ್ತಿನಲ್ಲಿ ತಿನ್ನಬಹುದಾದಂತಹ ಬಿಸಿ ಬಿಸಿ ಚಟ್ಟಂಬಡೆ ಇವತ್ತಿನ ನಮ್ಮ ರೆಸಿಪಿ. ಹಾಯ್ ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ. ವೆಲ್ಕಮ್ ಬ್ಯಾಕ್ ಟು ಭಟ್ ಅಂಡ್ ಭಟ್ ಯೂಟ್ಯೂಬ್ ಚಾನಲ್. ಚಟ್ಟಂಬಡೆ ಮಾಡಲಿಕ್ಕೆ 2 ಕಪ್ಪಿನಷ್ಟು ಕಡಲೆಬೇಳೆ, ಅಷ್ಟಕ್ಕೆ 1/2 ಕಪ್ಪಿನಷ್ಟು ಉದ್ದಿನ ಬೇಳೆ, ಇಷ್ಟನ್ನ 3-4 ಗಂಟೆಗಳಷ್ಟೊತ್ತು ನೆನೆಸಬೇಕು. ಈಗ ಕೊರಿಲಿಕ್ಕೆ ನೀರುಳ್ಳಿ, ಹಸಿಮೆಣಸು, ಶುಂಠಿ, ಬೇವು ಸೊಪ್ಪು ತಗೊಂಡಿದ್ದೇನೆ. ಎಲ್ಲವನ್ನು ನೈಸ್ ಆಗಿ ಕೊರ್ಕೊಳ್ಬೇಕು. ಇದೀಗ ಚೆನ್ನಾಗಿ ನೆಂದಿದೆ, ಇದನ್ನು 2-3 ಸಲ ಚೆನ್ನಾಗಿ ತೊಳಿಬೇಕು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಹೆಚ್ಚು ನೀರಿನ ಪಸ ಎಲ್ಲ ಇರಬಾರ್ದು, ಹಾಗಾಗಿ ನಾನು ಇದನ್ನು ಬಟ್ಟೆಯಲ್ಲಿ ಹಾಕಿ ಸೋಸ್ತಾ ಇದ್ದೇನೆ. ಇದು ಬಟ್ಟೆಯಲ್ಲೇ ಸೋಸಬೇಕು ಅಂತ ಏನಿಲ್ಲ, ಇದನ್ನು ಕಣ್ಣು ಪಾತ್ರದಲ್ಲಿ ಬೇಕಾದರೂ ಸೋಸಿಕೊಳ್ಬೋದು. ನೀರಿನ ಪಸ ಹೆಚ್ಚು ಇರಬಾರ್ದು ಅಂತ ಅದಕ್ಕೆ ನಾನು ಹೀಗೆ ಮಾಡಿದ್ದು. ನೋಡಿ ಫ್ರೆಂಡ್ಸ್, ನೀಗೆ ಇದನ್ನು ಕಡಿತಾ ಇದ್ದೇನೆ. ಕಡಿಯುವಾಗ ಇದಕ್ಕೆ ನೀರೆಲ್ಲ ಹಾಕ್ಲಿಕ್ಕಿಲ್ಲ, ಹಾಗೆ ಕಡಿಯುವಂಥದ್ದು. ಇದು ಕಡಿಯೋದು ಅಂತ ಹೇಳಿದರೆ ಹೆಚ್ಚು ನೈಸ್ ಆಗಬಾರ್ದು, ಸ್ವಲ್ಪ ಹುಡಿಯಾದರೆ ಸಾಕು. ನೋಡಿ ಫ್ರೆಂಡ್ಸ್, ನೀರು ಹಾಕದೆ ಈ ಥರ ಕಡಿದು ತಂದಿದ್ದೇನೆ, ಜಾಸ್ತಿ ನೈಸ್ ಆಗಬಾರ್ದು. ಇದು ರುಚಿಗೆ ಬೇಕಾದಷ್ಟು ಹುಡಿ ಉಪ್ಪು. ಇನ್ನೀಗ ಇದಕ್ಕೆ ಕೊಚ್ಚಿಟ್ಟಂತಹ ನೀರುಳ್ಳಿ, ಹಸಿಮೆಣಸು, ಶುಂಠಿ, ಬೇವು ಸೊಪ್ಪೆಲ್ಲ ಸೇರಿಸ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದೀಗ ಸ್ವಲ್ಪ ಉಪ್ಪು ಕಮ್ಮಿ ಉಂಟು, ಹಾಗೆ ಸ್ವಲ್ಪ ಸೇರಿಸ್ತಾ ಇದ್ದೇನೆ. ಇದನ್ನೀಗ ಉಂಡೆ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ನೀವು ಬೇಕಾದ ಸೈಜಲ್ಲಿ ಉಂಡೆ ಮಾಡಿಕೊಳ್ಬಹುದು, ಜಾಸ್ತಿ ದೊಡ್ಡ ಬೇಡ. ಉಂಡೆಲ್ಲ ರೆಡಿಯಾಗಿದೆ, ಎಣ್ಣೆ ಕೂಡ ಒಲೆಯಲ್ಲಿಟ್ಟು ಬಿಸಿ ಆಯ್ತು. ಈಗ ನೋಡಿ, ಒಂದು ಪಾತ್ರದಲ್ಲಿ ನೀರು ಕೂಡ ತಗೊಂಡಿದ್ದೇನೆ. ಈಗ ಸ್ವಲ್ಪ ಹೀಗೆ ಮುಟ್ಟಿಕೊಂಡು ನೋಡಿ, ಹೀಗೆ ಒತ್ತಿಕೊಳ್ಳುವಂಥದ್ದು. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಳ್ಬೇಕು. ಇದು ಎಣ್ಣೆಗೆ ಬಿಟ್ಟ ಕೂಡಲೇ ಸೌಟೆಲ್ಲ ಹಾಕಬಾರ್ದು, ಸ್ವಲ್ಪ ಮೇಲೆ ಅದು ಎದ್ದು ಬರ್ತದೆ, ಆಗ ನಾವು ಸೌಟ್ ಹಾಕಿಕೊಂಡು ಅದನ್ನು ಮಗಚಿ ಹಾಕಬೇಕು. ನೋಡಿ, ಈಗ ಒಳ್ಳೆ ಕೆಂಪು ಬಣ್ಣ ಬಂದಿದೆ. ನೀವು ಇದನ್ನು ತೆಗಿತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇದೀಗ ಒಳ್ಳೆ ಕೆಂಪಾಗಿದೆ, ಇಷ್ಟಾದರೆ ಸಾಕಿದೆ. ಈಗ ಅದನ್ನು ತೆಗಿತಾ ಇದ್ದೀನಿ. ಸೊ ಫ್ರೆಂಡ್ಸ್, 2 ಕಪ್ ಕಡಲೆಬೇಳೆಯಲ್ಲಿ 20-25 ರಷ್ಟು ಚಟ್ಟಂಬಡೆಯನ್ನು ಮಾಡಿಕೊಳ್ಬಹುದು. ಮಳೆಗಾಲದಲ್ಲಿ ಇದನ್ನು ಬಿಸಿ ಬಿಸಿಯಾಗಿ ತಿನ್ನುವಾಗ ಇದರ ಟೇಸ್ಟ್ ಡಬಲ್ ಆಗಿರ್ತದೆ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.